ಜೀವನಕ್ಕೆ ತುಂಬ ವೃತ್ತಿಗಳಿದ್ದಾವೆ, ಏನು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಯಾಕೆ ವಕೀಲ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಗೇನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡ್ರೆ, ಇಲ್ಲ ಒಂದು ಏನು ಆಪ್ಷನ್ ಆಗಿ ಬಂತ? ಇಲ್ಲ ಸರ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ವಕೀಲರಾಗಬೇಕು ಅಂತ ಯಾವತ್ತೂ ಬಯಸಿದ್ದಲ್ಲ. ನನಗೆ ಯಾಕಂದರೆ ನಾನು ಆಲ್ರೆಡಿ ಒಂದು ಇಂಚ್ ಇರ್ತಕ್ಕಂಥ ಒಂದು ನಾನು ನನ್ನ ಒಂದು ಫಿಸಿಕಲ್ ಆಗ್ಬೋದು, ಒಂದು ನಾನು ಇದಾಗ್ಬೋದು, ನನಗೆ ಒಂದು ಕನಸಿದ್ದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ನನಗೊಂದು ಕನಸಿತ್ತು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕಾದ ಕಾರಣ ನಿಮಗೆಲ್ಲ ಕೆಲವು ವಿಚಾರಗಳು ಗೊತ್ತಿದೆ. ನೀವು ಈಗಾಗಲೇ ಪ್ರಶ್ನೆ ಮಾಡಿದೆ ಕಡುಬಡವರು ಅಂತ. ಒಂದು ಆ ಸ್ಥಾನದಲ್ಲಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಪರಿಸ್ಥಿತಿ ಅವಾಗ ನಮಗೆ ಅಷ್ಟೊಂದು ಅವಕಾಶ ಸಿಗಲಿಲ್ಲ ನಮಗೆ. ಆ ಒಂದು ಕಾರಣಕ್ಕೆ ನನಗೆ ಪೊಲೀಸ್ ಕೆಲಸ ಸಿಗೋಕ್ಕೆ ಅವಕಾಶ ಆಗಲಿಲ್ಲ. ಮತ್ತು ಇನ್ನೊಂದು ಬಾರಿ ಟ್ರೈ ಮಾಡಿದಾಗ ನನಗೆ 3 ತಿಂಗಳ ಅವಧಿ, ನನ್ನ ವಯಸ್ಸಿನ ಅವಧಿ ಮುಗಿದಿತ್ತು. ಆ ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಎಲಿಜಿಬಲ್ ಆಗಕ್ಕೆ ಹೋಗಲಿಲ್ಲ. ನನಗೆ ಮೂಲತಃ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದೇ ನನ್ನ ಕನಸಿತ್ತು. ಆ ಕನಸು ನನಸು ಆಗಲಿಲ್ಲ ನನಗೆ. ಅದಾದ ನಂತರ ಹೋಗಲಿ, ಯಾರೋ ನಮ್ಮ ಮಾವೋರಿದ್ದಾರೆ, ನಮ್ಮ ಅಪ್ಪನ ತಂಗಿ ಮಗ ವೆಂಕಟೇಶ್ ಅಂತ ವಕೀಲರಿದ್ದರು, ಅವರು ಆಲ್ರೆಡಿ ವಕೀಲ ವೃತ್ತಿ ಮಾಡ್ತಾಯಿದ್ರು. ಯಾವುದೋ ಡಿಪಾರ್ಟ್ಮೆಂಟ್ ಬೇಡಪ್ಪ, ಆರಾಮಾಗಿ ವಕೀಲ ವೃತ್ತಿ ಮಾಡ್ಕೊಂಡು ಇದ್ದುಬಿಡಿಯ, LLB ಮಾಡೋಣ ಅಂದರು. ಅದು ನನಗೊಂದು ಸ್ವಲ್ಪ ಅಷ್ಟೊಂದು ಇಷ್ಟ ಇರಲಿಲ್ಲ. PUC ಮೇಲೆ ನಾನು ಮಾಡಿರ್ತಕ್ಕಂಥದ್ದು 5 ವರ್ಷ PUC ಮುಗಿಸ್ಕೊಂಡ ತಕ್ಷಣ ನಾನು ಇನ್ನೂ ಚಿಕ್ಕ ವಯಸ್ಸೇ, ಅಷ್ಟೊಂದು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರಲಿಲ್ಲ. ಆದರೆ ನಮ್ಮ ಮಾವೋರಿಲ್ಲ, ನೀನು LLBನೇ ಮಾಡು, ನೀನೇನು ಬೇಕೋ ನಾನು ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು ಬೆಂಗಳೂರು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ನಾನು ಹೋಗಿ LLB ಜಾಯಿನ್ ಆದೆ. LLB ಜಾಯಿನ್ ಆಗಬೇಕಾದಾಗ ಇನ್ನೂ ಇನ್ಸ್ಪೆಕ್ಟರ್ ಆಗ ಅಂತ ಆಸೆ ಇತ್ತು, ಆದರೂ ಆಗಲಿಲ್ವಲ್ಲ ಅಂತೇಳಿ ಏನು ಮಾಡಿದ್ರು, LLB ಮುಗಿದ ನಂತರ 5 ವರ್ಷ ಮುಗಿದ ನಂತರ LLM ಅಂತ ಬರ್ತೈತೆ ನಮಗೆ, ಅದ್ರಲ್ಲಿ ಹೋಗಿ ಲೆಕ್ಚರರ್ ಆಗ್ಬಿಡೋಣ ಅಂತೇಳಿ ಅವಾಗೊಂದು ಆಸೆ ಬಂತು. ಲೆಕ್ಚರರ್ ಆಗೋಣ ಅಂತ ಆಸೆ ಬಂದಾಗ ನಾನು LLM ಅರ್ಜಿ ಹಾಕಿದೆ. ಅರ್ಜಿ ಹಾಕಿದಾಗ ನನಗೆ ಲೇಬರ್ ಲಾಗೆ ಸೀಟ್ ಸಿಕ್ತು. ಆ ಲೇಬರ್ ಲಾಗ್ ಸೀಟ್ ಸಿಕ್ಕಿದ ತಕ್ಷಣ ಏನು ಮಾಡಿದ್ರು, ನಾನು ಯಾಕಂದರೆ ಮೊದಲೇ 2 ವರ್ಷ ಆಪ್ಷನಲ್ ಸಬ್ಜೆಕ್ಟ್ ಬರುತ್ತೆ, 3 ವರ್ಷ ಲಾ ಸಬ್ಜೆಕ್ಟ್ ಬರುತ್ತೆ. ನಾನು ಲಾ ಸಬ್ಜೆಕ್ಟ್ ಬಂದ ತಕ್ಷಣ ನನಗೆ 12 ಗಂಟೆ ಕಾಲೇಜ್ ಮುಗಿಯೋದು. ನಾನು ಆಲ್ರೆಡಿ ಪ್ರಾಕ್ಟೀಸ್ ಕೊಟ್ಟೋಗ್ತಾಯಿದ್ದೆ, ರಾಜೇಂದ್ರ ರಾಜ ಸೀನಿಯರ್ ಹತ್ರ ಪ್ರಾಕ್ಟೀಸ್ ಕೊಟ್ಟೋಗ್ತಾಯಿದ್ದೆ. ಸ್ವಲ್ಪ ಎಲ್ಲ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡಿದ್ವಿ. ಆ ಕಾರಣಕ್ಕೆ ನಮ್ಮ ಸೀನಿಯರ್ ಆಗ್ಬೋದು, ಮತ್ತು ನಮ್ಮ ಮಾವ ವೆಂಕಟೇಶ್ವರ, ನಿನಗೆ ಲೆಕ್ಚರರ್ ಕೆಲಸನೂ ಬೇಡ, ಏನು ಬೇಡ, ನೀನು ಬೇಡ, ನೀನು ಪ್ರೊಫೆಷನಲ್ ಚೆನ್ನಾಗಿರ್ತೀಯ, ನಿನ್ನ ಮುಂದೆ ಚೆನ್ನಾಗಾಗ್ತೀಯ ಅಂತೇಳಿ ಆಶೀರ್ವಾದ ಮಾಡಿ ನಾನು ನೀನು ಪ್ರಾಕ್ಟೀಸ್ಗೆ ಹೊರಟೋಗು ಅಂತ ಅವರೆಲ್ಲರೂ ಹೇಳಿದ್ದಕ್ಕೋಸ್ಕರ ನಾನು ಇವತ್ತಿಂದಲ್ಲಿ ಪ್ರಾಕ್ಟೀಸ್ಗೆ ಬಂದಿದ್ದೀನಿ. ಆ ಪ್ರಾಕ್ಟೀಸ್ ಬಂದು ನನಗೇನು ಮೋಸ ಏನಾಗಲಿಲ್ಲ, ಬೇಸರ ಆಗಲಿಲ್ಲ, ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನನಗೂ ಒಂದು 3000 ರಿಂದ 4000 ಕೇಸ್ಗಳಿದೆ, ಒಂದು 20 ಜನ ನಂದು ಒಂದು ನನ್ನ ಕೊಲೀಗ್ಸು ಅಂತ ಒಂದು 20 ಜನ ಇದ್ದಾರೆ. ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ನಮ್ಮ ಜಿಲ್ಲಾ ಕೇಂದ್ರ ಆಗಿದ ತಕ್ಷಣ ನಮಗೆ ಒಳ್ಳೆ ಪ್ರೊಫೆಷನ್ ಆಗಿದೆ, ಚೆನ್ನಾಗಿದ್ದೀವಿ. ಇದು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥದ್ದು, ಇದು ಎಲ್ಲದರಲ್ಲೂ ನಾವು ಭಾಗಿಯಾಗ್ಬೋದು. ಎಂತೆಂಥವ್ರನ್ನ ನಾವೆಲ್ಲ ಸುಮಾರು ಈಗ ನಮಗೆ 2-3 ವರ್ಷಕ್ಕೆ ಒಬ್ಬ ನ್ಯಾಯಾಧೀಶರು ಚೇಂಜ್ ಆಗ್ತಾ ಇರ್ತಾರೆ, ಅವ್ರು ಬರ್ತಕ್ಕಂಥ ನ್ಯಾಯಾಧೀಶರು, ಅವ್ರ ಹತ್ರ ನಾವು ಅಡ್ಜಸ್ಟ್ ಆಗಿ ಅವ್ರ ಹತ್ರ ಕಲಿಯೋಂಥದ್ದು. ಮತ್ತು ಇದೊಂಥರ ನಾವು ಯಾವಾಗಲೂ ಕಲಿತಾ ಇರ್ತಕ್ಕಂಥ ಒಂದು ಯಾವಾಗಲೂ ಓದೋ ಒಂದು ಅಭ್ಯಾಸ ಇದೆ. ಬುಕ್ಸ್ ಓದ್ತಿರ್ತೀವಿ, ಯಾವುದೇ ರೀತಿಯ ನಮಗೇನು ಬೇರೆ ಕಡೆ ಹೋಗ್ತಕ್ಕಂಥ ಬೇರೆ ಒಂದು ಪಿತೂರಿ ಮಾಡ್ತಕ್ಕಂಥ ಟೈಮ್ ಎಷ್ಟು ಫ್ರೀ ಇದೆ ಬಿಡಪ್ಪ, ನಾವೆಲ್ಲ ನಾವು ಹೋಗೋಣ ಅನ್ನೋಂಥ ಪ್ರೊಫೆಷನ್ ಅಲ್ಲ ಇದು. ನಮ್ಮಂಥವ್ರಲ್ಲ, ಇನ್ನೂ ನನ್ನ ಆಫೀಸಲ್ಲಿ ಇನ್ನೂ 20 ಜನಲ್ಲ, ಇನ್ನೂ ಒಂದು 10 ಜನ ಕೆಲಸ ಕೊಡ್ತಕ್ಕಂಥ ಒಂದು ಶಕ್ತಿ. ಯಾಕಂದ್ರೆ ಸುಮಾರು ನ್ಯಾಯಾಲಯಗಳಿಗಾಗಲೇ 2-3 ಇದ್ದ, 5 ಆಯಿತು, 7 ಆಯಿತು, 8 ಆಯಿತು. ಎಲ್ಲ ನ್ಯಾಯಾಲಯಗಳಿಗೂ ಒಬ್ಬೊಬ್ಬ ವಕೀಲರು, ಕಿರಿಯ ವಕೀಲರು ಬೇಕೇ ಬೇಕು. ಅಂಥವ್ರಿಗೆಲ್ಲ ಕೊಡ್ಬೋದು, ನಮ್ಮ ಕೈಯಲ್ಲಾಗಿದ್ದು ಅಳಿಲು ಸೇವೆ ಮಾಡ್ಬೋದು, ವಿದ್ಯೆ ಕಲಿಸ್ಬೋದು ಅಂತಕ್ಕಂಥ ಒಂದು ಖುಷಿ ಇದೆ ಸರ್. ಅದಕ್ಕೋಸ್ಕರ ವಕೀಲ ವೃತ್ತಿಯಲ್ಲಿ ನಾನು ಜೀವನ ಮಾಡ್ತೇನೆ.